ನಮಸ್ಕಾರ ಮಕ್ಕಳೇ, ಇದು ಗಣಿತ ಆರನೇ ತರಗತಿ ಭಾಗ ಎರಡು ಅಧ್ಯಾಯ ಹದಿನಾಲ್ಕು ಪ್ರಾಯೋಗಿಕ ರೇಖಾಗಣಿತ. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 14.5 ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಇದು ಪ್ರಾಯೋಗಿಕ ರೇಖಾಗಣಿತ ಆಗಿರೋದ್ರಿಂದ ನಿಮಗೆ ಜಾಮಿಟ್ರಿ ಬಾಕ್ಸ್ ಬೇಕಾಗುತ್ತೆ, ಮತ್ತು ಎಲ್ಲ ಪೆನ್ಸಿಲ್ಗಳನ್ನು ಸೀಸ್ಕಡ್ಡಿಗಳನ್ನು ನೀವು ಚೂಪಾಗಿ ಇಟ್ಕೋಬೇಕಾಗುತ್ತೆ. ಒಂದನೇ ಪ್ರಶ್ನೆ ಓದೋಣ. ಎ ಬಿ ಯ ಉದ್ದ 7.3 ಸೆಂಟಿಮೀಟರ್ ಇರುವಂತೆ ಎಳೆದು ಇದರ ಸಮಮಿತಿ ರೇಖೆಯನ್ನು ಕಂಡುಹಿಡಿಯಿರಿ. ಸಮಮಿತಿ ಅಂದರೆ ಅದಕ್ಕೆ ಕರೆಕ್ಟಾಗಿ ಅರ್ಧ ಅರ್ಧ ಮಾಡಬೇಕು. ಮೊದಲಿಗೆ ಎ ಬಿ ಅನ್ನೋ ರೇಖೆಯನ್ನು ನಾವು 7.3 ಸೆಂಟಿಮೀಟ್ರ್ ಇರೋ ರೇಖೆಯನ್ನು ಹೇಳ್ಕೊಳ್ಳೋಣ. ಇದು ಎ ಬಿ 7.3 ಇರತಕ್ಕಂಥ ರೇಖೆ. ಈಗ ಕೈವಾರ ತಗೊಳ್ಳೋಣ. ಎ ಮೇಲಿಟ್ಟು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡು, ಅಳತೆ ತಗೊಂಡು ನಾವೇನು ಮಾಡೋಣ, ಮೇಲೊಂದು ಕಂಸ ಕೆಳಗೊಂದು ಕಂಸ ಎಳೆಯೋಣ. ಬಿ ಮೇಲೆ ಬಿ ಪಾಯಿಂಟ್ ಮೇಲೆ ಇಟ್ಕೊಂಡು ಮೇಲೊಂದು ಕಂಸ ಕೆಳಗೊಂದು ಕಂಸ ಎಳೆಯೋಣ. ಇಲ್ಲಿ ಕೆಳಗಡೆ ಕತ್ತರಿಸಿಲ್ಲ, ಮತ್ತೆ ಎ ಮೇಲೆ ಇಟ್ಕೊಂಡು ನಾವು ಕಂಸ ಎಳೆಯೋಣ. ಈಗ ಈ ಪಾಯಿಂಟು ಈ ಪಾಯಿಂಟ್ ಸೇರಿಸಿ ನಾವು ಎಳೆಯೋಣ. ಈಗ ಈ ಒಂದು ರೇಖೆ ಎಕ್ಸ್ ವೈ ಅಂತ ಕೊಡೋಣ. ಎಕ್ಸ್ ವೈ ರೇಖೆಯು ಎ ಬಿ ರೇಖೆಯ ಸಮಮಿತಿ ರೇಖೆಯಾಗಿದೆ. ಸರಿನಾ ಮಕ್ಕಳೇ? ಈಗ ಎರಡನೇ ಪ್ರಶ್ನೆ ಓದೋಣ. 9.5 ಸೆಂಟಿಮೀಟರ್ ಉದ್ದವಿರುವ ರೇಖಾಖಂಡ ಎಳೆದು ಅದರ ಲಂಬಾರ್ಧಕವನ್ನು ರಚಿಸಿ. ಲಂಬಾರ್ಧಕ ರೇಖೆ ಸೇಮ್ ಇದೆ, ಇದೇ ರೀತಿ ಮಾಡಬೇಕು. ಇದು ಒಂದನೇದು. ಈಗ ಎರಡನೇದು ಮಾಡೋಣ. ಎಷ್ಟು? 9.5 ಸೆಂಟಿಮೀಟರ್ ಉದ್ದವಿರುವ ರೇಖಾಖಂಡ ಎಳಿಬೇಕು. ಓಕೆ, ಇದಕ್ಕೆ ಹೆಸರು ಕೊಡೋಣ. ಏನಂತ ಕೊಡೋಣ? ಎಮ್ ಎನ್ ಅಂತ ಕೊಟ್ಬಿಡೋಣ. ಈಗ ನಾವು ಕೈವಾರ ತೆಗೆದುಕೊಳ್ಳೋಣ. ಕೈವಾರ ತೆಗೆದುಕೊಂಡು ಎಮ್ ಪಾಯಿಂಟ್ನಲ್ಲಿ ಸೂಜಿ ಇಟ್ಟು ಅರ್ಧಕ್ಕಿಂತ ಹೆಚ್ಚಿಗೆ ತಗೊಂಡು ನಾವು ಮೇಲೊಂದು ಕಂಸ ಕೆಳಗೊಂದು ಕಂಸ ಹಾಕೋಣ. ಮತ್ತು ಎನ್ ಮೇಲೆ ಇಟ್ಕೊಂಡು ಆ ಕಂಸಗಳನ್ನು ಕಟ್ ಮಾಡೋ ಕತ್ತರಿಸೋಣ ಮೇಲೂ ಕೆಳಗೆ. ಈ ಒಂದು ಇಲ್ಲಿ ಪಾಯಿಂಟ್ ಏನು ಸಿಕ್ಕಿದಾವೆ, ಈ ಪಾಯಿಂಟು ಮೇಲಿನ ಪಾಯಿಂಟು ಕರೆಕ್ಟಾಗಿ ಸೇರಿಸಿ ಎಳೆಯೋಣ. ಇದು ಪಿ ಕ್ಯೂ ಅಂತ ಕೊಡೋಣ. ಈಗ ಪಿ ಕ್ಯೂ ಅಂತಕ್ಕಂಥದ್ದು ಪಿ ಕ್ಯೂ ರೇಖೆಯು ಎಮ್ ಎನ್ ರೇಖೆಯ ಲಂಬಾರ್ಧಕವಾಗಿದೆ. ಸರಿನಾ ಮಕ್ಕಳೇ? ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ. ಎಕ್ಸ್ ವೈನ ಉದ್ದ 10.3 ಸೆಂಟಿಮೀಟರ್ ಎಳೆದು ಅದರ ಲಂಬಾರ್ಧಕವನ್ನು ರಚಿಸಿ. ಲಂಬಾರ್ಧಕದ ಮೇಲೆ ಯಾವುದೇ ಪಿ ಬಿಂದುವನ್ನು ಗುರುತಿಸಿ, ಪಿ ಎಕ್ಸ್ ಮತ್ತು ಪಿ ವೈ ಸಮವೇ ಪರೀಕ್ಷಿಸಿ ಅಂತ ಕೇಳಿದಾನೆ. ಆಮೇಲೆ ಬಿ ಪ್ರಶ್ನೆ, ಅದರಾಗೆ ಎಂ ಬಿಂದುವು ಎಕ್ಸ್ ವೈನ ಮಧ್ಯ ಬಿಂದುವಾದರೆ ಎಂ ಎಕ್ಸ್ ಮತ್ತು ಎಂ ವೈಗಳ ಉದ್ದಗಳ ಬಗ್ಗೆ ನೀವೇನು ಹೇಳುವಿರಿ ಅಂತ ಹೇಳ್ತಾನೆ. ಈಗ ಮೊದಲಿಗೆ ಎಕ್ಸ್ ವೈ ಅನ್ನೋ ರೇಖೆಯನ್ನು ಹೇಳ್ಕೊಳ್ಳೋಣ. ಇದು ಮೂರನೇ ಪ್ರಶ್ನೆ. ಎಕ್ಸ್ ವೈನ ಉದ್ದ ಎಷ್ಟು? 10.3 ಸೆಂಟಿಮೀಟರ್. ಈ ಕಡೆ ಹೇಳ್ಕೊಂಡು ಬಿಡೋಣ. ಇದು ಸ್ವಲ್ಪ ಜಾಸ್ತಿ ಉದ್ದ ಇರೋದ್ರಿಂದ ನಮಗೆ ಮೇಲೆ ಕೆಳಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ.
ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಸೊನ್ನೆ, ಇಲ್ಲಿಂದ ಹತ್ತು ಪಾಯಿಂಟ್ ಮೂರು, ಒಂದು ಎರಡು ಮೂರು, ಮೂರು ಅಂದರೆ ಇಲ್ಲಿ ಹತ್ತು ಪಾಯಿಂಟ್ ಮೂರು. ಓಕೆ, ಇಲ್ಲಿ ಎಕ್ಸ್ ವೈ ಅಂತ ಹೆಸರು ಕೊಡೋಣ. ಈಗ ಕೈವಾರ ತೆಗೆದುಕೊಂಡು ಲಂಬಾರ್ಧಕವನ್ನು ರಚಿಸೋಣ. ನಿಮಗೆ ಅಲ್ಲಿ ಲಂಬಾರ್ಧಕ ಅಲೆ ಇದು ಮೂರನೇ ಸಾರಿಗೆ ಹೇಳ್ಕೊಡ್ತಾ ಇರೋದು, ಅದಕ್ಕಿಂತ ಹೆಚ್ಚಿಗೆ ಇದು ತೆಗೆದುಕೊಂಡು ನಾವು ಮೇಲೊಂದು ಕಂಸ ಕೆಳಗೊಂದು ಕಂಸ ಹಾಕಬೇಕು. ವೈ ಮೇಲೆ ಸೂಜಿ ಇಟ್ಕೊಂಡು ಮೇಲೊಂದು ಕಂಸ ಕೆಳಗೊಂದು ಕಂಸ ಹಾಕಬೇಕು. ಈಗ ಈ ಒಂದು ಎರಡು ಪಾಯಿಂಟ್ಗಳನ್ನು ಸೇರಿಸಿ ಗೆರೆಯನ್ನು ಎಳೆದ್ರೆ ಇದೇ ಲಂಬಾರ್ಧಕ ರೇಖೆ. ಇದು ಲಂಬಾರ್ಧಕ ರೇಖೆಗೆ ಏನಾದರೂ ಒಂದು ಹೆಸರು ಕೊಡೋಣ, ಎ ಬಿ ಅಂತ ಹೆಸರು ಕೊಡೋಣ. ಓಕೆ, ಇದರಲ್ಲಿ ಲಂಬಾರ್ಧಕದ ಮೇಲೆ ಯಾವುದೇ ಪಿ ಬಿಂದುವನ್ನು ಗುರುತಿಸ್ಬೋಣ, ಇದು ಪಿ ಅಂತ ನಾವು ಗುರುತಿಸೋಣ. ಪಿ ಎಕ್ಸ್ ರೇಖೆ ಎಳೆಯೋಣ. ಪಿ ಎಕ್ಸ್ ರೇಖೆ, ಆಮೇಲೆ ಪಿ ವೈ ರೇಖೆಯನ್ನು ಎಳೆಯೋಣ. ಇದು ಅಳತೆ ನೋಡೋಣ, 5.5 ಸೆಂಟಿಮೀಟರ್ ಇದೆ, 5.5 ಸೆಂಟಿಮೀಟರ್. ಆಮೇಲೆ ಇದು ಕೂಡ 5.5 ಸೆಂಟಿಮೀಟರ್ ಇದೆ, ಇದು ಕೂಡ 5.5 ಸೆಂಟಿಮೀಟರ್ ಇದೆ. ಪಿ ಎಕ್ಸ್ ಮತ್ತು ಪಿ ವೈ ಸಮ, ಪಿ ಎಕ್ಸ್ ಇಜ್ ಈಕ್ವಲ್ ಟು ಪಿ ವೈ ಸಮ ಆಗಿದೆ, ಇಜ್ ಈಕ್ವಲ್ ಟು 5.5 ಸೆಂಟಿಮೀಟರ್ ಆಗಿದೆ. ನೆಕ್ಸ್ಟ್ ಏನು ಹೇಳ್ತಾನೆ, ಎಂ ಬಿಂದುವು ಎಕ್ಸ್ ವೈನ ಮಧ್ಯಬಿಂದುವಾದರೆ, ಎಂ ಈ ಎಂ ಬಿಂದು ಎಕ್ಸ್ ವೈನ ಮಧ್ಯಬಿಂದುವಾದರೆ ಎಂ ಎಕ್ಸ್ ಮತ್ತು ಎಂ ವೈಗಳ ಉದ್ದಗಳ ಬಗ್ಗೆ ಏನು ಹೇಳ್ತೀರಿ ಅಂದರೆ, ಎಂ ಎಕ್ಸ್ ಉದ್ದ ಎಂ ಎಕ್ಸ್ನ ಉದ್ದ ಈಸ್ ಈಕ್ವಲ್ ಟು ಎಂ ವೈನ ಉದ್ದ ಎರಡು ಸಮ, ಅಂದರೆ ಇದು ಸಮ ಚಿಹ್ನೆ ಹಾಕಿದೀವಲ್ಲ ಸಮ ನೋಡ್ರಿ. ಎಕ್ಸ್ ಎಂ ಎಷ್ಟಿದೆ, 5.5.5.1 ಇದೆ, ಇಲ್ಲೂ ಕೂಡ ನೋಡ್ರಿ 5.1 ಇದೆ, 5.15 5.15 ಸೆಂಟಿಮೀಟರ್ ಸೆಂಟಿಮೀಟರ್. ಓಕೆ ಮಕ್ಕಳೇ, ಇಲ್ಲಿಗೆ ಮೂರನೇ ಲೆಕ್ಕ ಮುಗೀತು. ಈಗ ನಾಲ್ಕನೇ ಲೆಕ್ಕಕ್ಕೆ ಹೋಗೋಣ. 12.8 ಸೆಂಟಿಮೀಟರ್ ಉದ್ದವಿರುವ ರೇಖಾಖಂಡವನ್ನು ಎಳೆದು ಅದನ್ನು ಕೈವಾರದ ಸಹಾಯದಿಂದ ನಾಲ್ಕು ಸಮಭಾಗಗಳಾಗಿ ವಿಂಗಡಿಸಿ ಅಳತೆ ಮಾಡಿ ತಾಳೆ ನೋಡಿ ಅಂತ ಹೇಳ್ತಾನೆ. 12.8 ಸೆಂಟಿಮೀಟರ್ ಉದ್ದ ಇರುವ ಒಂದು ರೇಖೆಯನ್ನು ಮೊದಲಿಗೆ ಹೇಳ್ಕೊಳ್ಳೋಣ. ಎಷ್ಟನೇದಿದ್ದು ಲೆಕ್ಕ, ಇದು ನಾಲ್ಕನೇ ಲೆಕ್ಕ. ಎಷ್ಟು ಹೇಳ್ಕೋಬೇಕು, 12.8, ನಿಮ್ಮ ಸ್ಕೇಲ್ನಲ್ಲಿ 15 ಸೆಂಟಿಮೀಟರ್ವರೆಗೂ ಇರ್ತದೆ, 12.8 ಸುಲಭವಾಗಿ ನೀವು ಹೇಳ್ಕೋಬೋದು. ಮೇಲೊಂದು ಸ್ವಲ್ಪ ಜಾಗ ಬಿಟ್ರಿ, ಕೆಳಗೂ ಜಾಗ ಇರಬೇಕು. ಇಲ್ಲಿ ನೋಡ್ರಿ 12 ಆದಮೇಲೆ ಇಲ್ಲಿ 12.5 ಆಗುತ್ತೆ, 6 7 8 12.8 ಇಲ್ಲಿಗೆ. ಆಮೇಲೆ ಸ್ಟಾರ್ಟಿಂಗ್ ಗೆರೆ, ಇಲ್ಲಿಂದ ಈ ಪಾಯಿಂಟ್ ಸೇರಿಸ್ಬೇಕು. ಓಕೆ, ಇಲ್ಲಿ ಹೆಸರೇನು ಕೊಡೋಣ, ಎ ಬಿ ಅಂತ ಕೊಟ್ಬಿಡೋಣ. 12.8 ಸೆಂಟಿಮೀಟರ್. ಈಗ ನಾಲ್ಕು ಸಮಭಾಗ ಮಾಡಬೇಕು, ಈ ಮೊದಲೇ ಎರಡು ಸಮಭಾಗ ಮಾಡೋಣ, ಅರ್ಧಕ್ಕಿಂತ ಜಾಸ್ತಿ ತಗೊಂಡು ಮೇಲೊಂದು ಕಂಸ ಕೆಳಗೊಂದು ಕಂಸ, ಬಿ ಮೇಲೆ ಇಟ್ಕೊಂಡು ಮೇಲೊಂದು ಕಂಸ ಕೆಳಗೊಂದು ಕಂಸ. ಏನು ಮಾಡೋಣ, ಇದನ್ನು ಇದನ್ನು ಸೇರಿಸಿ ಕೆರೆ ಎಳೆಯೋಣ. ಈಗ ಇದು ಎಂ ಅಂತ ಕೊಡೋಣ, ಎ ಎಂ ಬಿ ಎಂ ಎರಡು ಭಾಗ, ಅದು ನಾಲ್ಕು ಭಾಗ ಮಾಡೋಕ್ಕೆ ಹೇಳಿದಾನೆ. ಮತ್ತೆ ಸ್ಕೈವರ್ ತಗೊಳ್ಳೋಣ, ಎ ಇಂದ ಎಂ ನಡುವೆ ಅರ್ಧಕ್ಕಿಂತ ಹೆಚ್ಚಿಗೆ ತಗೊಂಡು ನಾವು ಮೇಲೊಂದು ಕಂಸ ಕೆಳಗೊಂದು ಕಂಸ ಹಾಕೋಣ. ಎಂ ಮೇಲೆ ಸೂಜಿ ಇಡೋಣ, ಎಂ ಮೇಲೆ ಸೂಜಿ ಇಟ್ಟು ಮೇಲೊಂದು ಕಂಸ
ಕೆಳಗೊಂದು ಕುಂಸ ಕತ್ತರಿಸೋಣ. ಇಲ್ಲಿ ಈ ಪಾಯಿಂಟು ಮೇಲಿನ ಪಾಯಿಂಟು ಸೇರಿಸ್ಬಿಡೋಣ, ಸೇರಿಸಿ ಗೆರೆ ಎಳೆಯೋಣ. ಓಕೆನಾ? ಅದೇ ರೀತಿ ಈ ಕಡೆ, ಈ ಕಡೆಯೂ ಕೂಡ ಸೇಮು, ಅರ್ಧಕ್ಕಿಂತ ಜಾಸ್ತಿ ತಗೋಬೇಕು. ಎಂ ಪಾಯಿಂಟ್ನಲ್ಲಿ ಇಟ್ಕೊಂಡು ಮೇಲೊಂದು ಕಂಸ, ಕೆಳಗೊಂದು ಕಂಸ, ಆಮೇಲೆ ಮೇಲೊಂದು ಕಂಸ, ಕೆಳಗೊಂದು ಕಂಸ, ಈ ರೀತಿ ಮಾಡ್ಕೊಂಡು ನಾವೇನು ಮಾಡಬೇಕು, ಇದು ಇದು ಸೇರಿ ನಾವು ಎಳಿಬೇಕು. ಇಲ್ಲಿಗೆ ನಾಲ್ಕು ಭಾಗ ಅದು. ಇಲ್ಲಿ ಏನಂತ ಕೊಡೋಣ, ಇದು ಪಿ ಅಂತ ಕೊಡೋಣ, ಇದು ಕ್ಯೂ ಅಂತ ಕೊಡೋಣ. ಎ ಪಿ ಎಷ್ಟು ಸೆಂಟಿಮೀಟ್ರ್ ಇದೆ ನೋಡಿ, 3.1 ಸೆಂಟಿಮೀಟ್ರ್ ಇದೆ, 3.1. ನೆಕ್ಸ್ಟ್ ಇದು, ಇದು ಕೂಡ 3.1 ಸೆಂಟಿಮೀಟರ್, 3.2 ಸೆಂಟಿಮೀಟರ್, 3.2 ಸೆಂಟಿಮೀಟರ್. ನೆಕ್ಸ್ಟ್ ಇದು ಕೂಡ 3.2 ಸೆಂಟಿಮೀಟರ್. ಇದು 3.2 ಸೆಂಟಿಮೀಟರ್. ಈ ರೀತಿ ನಾವು ನಾಲ್ಕು ಭಾಗಗಳನ್ನಾಗಿ ಮಾಡ್ಬೋದು. ಈಗ ಇಷ್ಟೇ ಮಕ್ಕಳೇ, ಈಗ 5ನೇ ಪ್ರಶ್ನೆಗೆ ಹೋಗೋಣ. ವ್ಯಾಸ ಪಿ ಕ್ಯೂ ಈಸ್ ಈಕ್ವಲ್ ಟು 6.1 ಸೆಂಟಿಮೀಟರ್ ಇರುವಂತೆ ಒಂದು ವೃತ್ತವನ್ನು ರಚಿಸಿ ಅಂತ ಹೇಳ್ತಾನೆ. ವ್ಯಾಸ ಅಂದರೆ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಅಂತಾರೆ. ವ್ಯಾಸ ಎಷ್ಟು? 6.1 ಅಂದರೆ ತ್ರಿಜ್ಯ ಅದರ ಅರ್ಧದಷ್ಟು, ಅಂದರೆ 6.1 ಎರಡರಿಂದ ಭಾಗಿಸ್ಬೇಕು. ಎರಡು ಮೂರಲೇ ಆರು, ಆಮೇಲೆ ಎರಡು ಐದಲೇ ಹತ್ತು, 3.5 ಸೆಂಟಿಮೀಟ್ರ್. ಇಲ್ಲಿ ಸೊನ್ನೆ ಕಟ್ಬೇಕು, 3.05 ಸೆಂಟಿಮೀಟರ್ ತ್ರಿಜ್ಯ ತಗೋಬೇಕು. 3.05 ನಾವು ಸ್ಕೇಲ್ನಲ್ಲಿ ಅಳತೆ ತಗೋಬೇಕು. ಇಲ್ಲಿ 3.05 ಹೆಂಗೆ ತಗೊಂತೀರಿ? ಇಲ್ಲಿ ಭಾಳ ಸೂಕ್ಷ್ಮ ಐತಿದು ನೋಡ್ರಿ. 3 ಆದಮೇಲೆ ಏನು ಗೆರೆ ಐತೋ ಅದ್ರ ನಡುವೆ ತಗೋಬೇಕು, ಇದ್ರ ನಡುವೆ ತಗೋಣ. ಅಪ್ರಾಕ್ಸಿಮೇಟು ಬರ್ಬೋದು, ಆದರೆ ಒಂದು ಮೊದಲೇ ಒಂದು ಪಾಯಿಂಟನ್ನು ಗುರುತಿಸ್ಕೊಳ್ಳೋಣ, ಓ ಅಂತಂದೇಳಿ. ಈಗ ಓ ಪಾಯಿಂಟ್ ಮೇಲೆ ಇಟ್ಕೊಂಡು ನಾವು ಒಂದು ವೃತ್ತವನ್ನು ಹಾಕೋಣ. ಓಕೆನಾ? ಈಗ ವೃತ್ತ ರೆಡಿಯಾಗಿದೆ, ಇದರ ಒಂದು ವ್ಯಾಸವನ್ನು ಎಳೆದ್ಬಿಡೋಣ. ವ್ಯಾಸವನ್ನು ಅಳತೆ ಮಾಡೋಣ. ಕರೆಕ್ಟಾಗಿ 6.1 ಇದೆ, 6.1 ಸೆಂಟಿಮೀಟರ್ ಇರತಕ್ಕಂಥ ವ್ಯಾಸವನ್ನು ನಾವು ಎಳೆದಿದ್ದೀವಿ. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ ಹೋಗೋಣ. ಸಿ ಕೇಂದ್ರವಾಗಿ ಇಟ್ಟುಕೊಂಡು 3.4 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವನ್ನು ರಚಿಸಿ, ಅದರಲ್ಲಿ ಒಂದು ಜಾ ಎ ಬಿ ಗುರುತಿಸಿ, ಎ ಬಿಗೆ ಲಂಬಾರ್ಧಕವನ್ನು ರಚಿಸಿ, ಎ ಬಿಯ ಲಂಬಾರ್ಧಕವು ಸಿ ಬಿಂದುವಿನ ಮೂಲಕ ಹಾದು ಹೋಗುತ್ತದೆಯೇ ಪರೀಕ್ಷಿಸಿ ಅಂತ ಹೇಳಿದ್ದಾನೆ. ಈಗ 6ನೇ ಪ್ರಶ್ನೆ, ಸಿ ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು 3.4 ಸೆಂಟಿಮೀಟರ್ ಇರತಕ್ಕಂಥ ತ್ರಿಜ್ಯ ಅಂತಾನೆ. ನಾವು ಸೊನ್ನೆಯಿಂದ ಹಿಡಿದು 3.4 ನೋಡಿ, 3 ಆದಮೇಲೆ 4 ಸಣ್ಣ ಗೆರೆಗಳನ್ನು ಸೇರಿಸಿ ನಾವು ಏನು ಮಾಡಬೇಕು, ಇಲ್ಲಿ ಸಿ ಪಾಯಿಂಟು ಇದನ್ನು ಕೇಂದ್ರವಾಗಿಟ್ಕೊಂಡು ನಾವೊಂದು ವೃತ್ತವನ್ನು ಹಾಕೋಣ. ಈಗ ಇದು ಸಿ ಅಂತ ಹೆಸರು ಕೊಡೋಣ.
ಇದರಲ್ಲಿ ಒಂದು ಜಾ ಒಳಿಯೋಣ. ಜಾ ಎಳೆಯೋಣ. ಜಾ ಅಂದರೆ ಪರಿಧಿಯಿಂದ ಪರಿಧಿಗೆ ನಾವು ಎಲ್ಲಿ ಬೇಕಾದರೂ ಸೇರಿಸ್ಬೋದು. ಎರಡು ಎರಡು ಪಾಯಿಂಟ್ ಪರಿಧಿಯಿಂದ ಪರಿಧಿಗೆ ಯಾವುದಾದ್ರೂ ಪಾಯಿಂಟ್ಗಳನ್ನು ಸೇರಿಸ್ಬಿಟ್ರೆ, ಪರಿಧಿಯ ಎರಡು ಬಿಂದುಗಳನ್ನು ಸೇರಿಸ್ಬಿಟ್ರೆ ನಮಗೆ ಜಾ ಸಿಗುತ್ತೆ. ಇದು ಎ ಬಿ ಜಾ ಅಂತ ಇಡ್ರಿ ಅಂತ ಹೇಳಿದ್ದಾನೆ. ನಾವು ಹಿಂಗಾದರೂ ಇಡ್ಬೋದು, ಹಿಂಗಾದರೂ ಎಳಿಬೋದು, ಹಿಂಗಾದರೂ ಎಳಿಬೋದು. ನೆಕ್ಸ್ಟ್ ಇದಕ್ಕೆ ನಾವು ಲಂಬಾರ್ಧಕ್ಕೆ ಎಳಿಬೇಕು. ಎ ಬಿಯ ಒಂದು ಅರ್ಧಕ್ಕಿಂತ ಜಾಸ್ತಿ ತಗೊಂಡು ಮೇಲೊಂದು ಕಂಸ, ಕೆಳಗೊಂದು ಕಂಸ, ಆಮೇಲೆ ಬಿ ಮೇಲೆ ಇಟ್ಕೊಂಡು ಆ ಕಂಸಗಳನ್ನು, ಮೇಲಿನ ಕಂಸ ಕೆಳಗಿನ ಕಂಸಗಳನ್ನು ನಾವು ಕತ್ತರಿಸ್ಬೇಕು. ಅಲ್ಲಿ ಪಾಯಿಂಟ್ ಸಿಕ್ಕಿದೆ, ಇವೆರಡು ಪಾಯಿಂಟ್ಗಳನ್ನು ನಾವೇನು ಮಾಡಬೇಕು, ಸೇರಿಸ್ಬೇಕು. ಹಾಂ, ಸೇರಿಸಿದಾಗ ನೋಡಿ ಲಂಬಾರ್ಧಕ ಆ ಕೇಂದ್ರ ಬಿಂದು ಸಿನ ಮೂಲಕ ಹಾದು ಹೋಗ್ತಾ ಇದೆ ಅಲ್ವಾ? ಹೌದು, ಹಾದು ಹೋಗ್ತಾ ಇದೆ. ಆರನೇ ಪ್ರಶ್ನೆ ಹೇಳಿದನು, ಎ ಬಿಯ ಲಂಬಾರ್ಧಕವು ಸಿ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳಿದಾನೆ. ಹೌದು, ಎ ಬಿಯ ಲಂಬಾರ್ಧಕ, ಲಂಬಾರ್ಧಕವನ್ನು ಏನಂತ ಹೆಸರು ಕೊಡೋಣ, ಪಿ ಕ್ಯೂ ಅಂತ ಕೊಡೋಣವಾ? ಹೌದು, ಪಿ ಕ್ಯೂ ಲಂಬಾರ್ಧಕವು ಸಿ ಬಿಂದುವಿನ ಮೂಲಕ ಅದು ಹೋಗುತ್ತದೆ, ಅದು ಹೋಗುತ್ತದೆ. ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಹೋಗೋಣ. ಮೇಲಿನ ಆರನೇ ಪ್ರಶ್ನೆಯಲ್ಲಿ ಎ ಬಿಯನ್ನು ವ್ಯಾಸವಾಗಿ ತೆಗೆದುಕೊಂಡು ರಚನೆ ಮಾಡಿ ಅಂತ ಕೇಳಿದಾನೆ. ಈಗ ಮೇಲಿನ ಪ್ರಶ್ನೆಯಲ್ಲಿ ಎ ಬಿ ವ್ಯಾಸವಾಗಿ ತಗೋಬೇಕಂತೆ. ಈಗ ವ್ಯಾಸ ಹಾಕ್ಬಿಡೋಣ. ವ್ಯಾಸ ಅಂದರೆ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಬೇಕು. ಈಗ ವ್ಯಾಸ ಎ ಬಿ ವ್ಯಾಸ ತಗೊಂಡ್ವಿ, ವ್ಯಾಸಕ್ಕೂ ಕೂಡ ಇದೇ ಏನು ಬರುತ್ತೆ ಹೇಳ್ರಿ? ಇದೇ ಬರಲ್ಲ, ಬೇರೆದು ನಾವು ಇದು ಹಾಕೋಣ. ಲಂಬಾರ್ಧಕ, ಮೇಲೊಂದು ಕೆಳಗೊಂದು ಕಂಸ. ನೆಕ್ಸ್ಟ್ ಬಿ ಮೇಲೆ ಇಟ್ಕೊಂಡು ಮೇಲೊಂದು ಕಂಸ ಕೆಳಗೊಂದು ಕಂಸ ಕತ್ತರಿಸ್ಬಿಡೋಣ. ಅದು ಅದು ಸೇರಿಸಿ ಹೇಳಿದ್ಬಿಟ್ರೆ ನಮ್ಗೆ ಇನ್ನೊಂದು ಇನ್ನೊಂದು ವ್ಯಾಸ ಸಿಗುತ್ತೆ. ಎ ಬಿ ವ್ಯಾಸಕ್ಕೆ ಲಂಬಾರ್ಧಕ ಎಕ್ಸ್ ವೈ ಅಂತ ಕೊಡೋಣ, ಎಕ್ಸ್ ವೈ ಲಂಬಾರ್ಧಕ. ಈಗ ಏಳನೇ ಪ್ರಶ್ನೆಗೆ ಏನಪ್ಪ ಆನ್ಸರ್ ಅಂದರೆ, ಎ ಬಿ ವ್ಯಾಸಕ್ಕೆ ಲಂಬಾರ್ಧಕ ಹೇಳಿದ್ರೆ ಲಂಬಾರ್ಧಕ ಎಕ್ಸ್ ವೈ ಕೂಡ ವ್ಯಾಸವಾಗಿರುತ್ತದೆ. ಓಕೆನಾ? ನೆಕ್ಸ್ಟ್ ಎಂಟನೇ ಪ್ರಶ್ನೆ ಓದೋಣ. 4 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವನ್ನು ಎಳೆಯಿರಿ, ಅದರಲ್ಲಿ ಯಾವುದಾದರೂ ಎರಡು ಜಾಗಗಳನ್ನು ಎಳೆಯಿರಿ, ಈ ಜಾಗಗಳಿಗೆ ಲಂಬಾರ್ಧಕಗಳನ್ನು ರಚಿಸಿರಿ, ಅವು ಎಲ್ಲಿ ಸಂಧಿಸುತ್ತವೆ ಅಂತ ಕೇಳಿದಾನೆ. ಎಂಟನೇ ಪ್ರಶ್ನೆ, 4 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ವೃತ್ತವನ್ನು ಎಳಿಬೇಕು. 4 ಸೆಂಟಿಮೀಟ್ರ್ ನಾವು ನಿಮ್ಮ ಸ್ಕೈವರ್ನಲ್ಲಿ ಅಳತೆ ತಗೊಳ್ಳೋಣ. 4 ಸೆಂಟಿಮೀಟ್ರ್ ಒಂದು ಯಾವುದಾದ್ರೂ ಒಂದು ಪಾಯಿಂಟನ್ನು ಗುರುತಿಸ್ಕೊಳ್ಳೋಣ. ಯಾವ ಪಾಯಿಂಟ್ ಇದು? ಓ ಅಂತ ಇಟ್ಕೊಳ್ಳೋಣ. ನಾಲ್ಕು ಸೆಂಟಿಮೀಟರ್ ವೃತ್ತವನ್ನು ಹಾಕಿದ್ವಿ, ಇರಗೆ ಎರಡು ಜಾಗಳನ್ನು ಎಳಿರಿ ಅಂತ ಹೇಳಿದಾನೆ. ಎರಡು ಜಾ ಎಳಿನ, ಒಂದು ಜಾ ಮತ್ತು ಇನ್ನೊಂದು ಜಾ ಎಳೆಯೋಣ. ಈಗ ಪ್ರತಿಯೊಂದು ಜಾಗೆ ಲಂಬಾರ್ಧಕ ಎಳೆಯೋಣ. ಜಾಗೆ ಏನಂತ ಹೆಸರುಕೊಳ್ಳೋಣ, ಇದು ಎ ಬಿ, ಇದು ಸಿ ಡಿ. ಈಗ ಎ ಬಿ ಲಂಬಾರ್ಧಕವನ್ನು, ಎ ಬಿಗೆ ಲಂಬಾರ್ಧಕ ಅರ್ಧಕ್ಕಿಂತ ಜಾಸ್ತಿ ತಗೊಂಡು ನಾವು ಮೇಲೊಂದು ಕಂಸ ಕೆಳಗೊಂದು ಕಂಸ ಹಾಕೋಣ. ಬಿ ಮೇಲೆ ಇಟ್ಕೊಂಡು
ಮೇಲೊಂದು ಕಂಸ, ಕೆಳಗೊಂದು ಕಂಸ ಹಾಕೋಣ. ಅದೇ ರೀತಿ ಸಿ ಡಿ ಮೇಲೆ ಇಟ್ಕೊಂಡು ಇದು ಕೂಡ ಅರ್ಧಕ್ಕಿಂತ ಜಾಸ್ತಿನೇ ಐತೆ ಈ ಒಂದು ಅಳತೆ. ಇಲ್ಲಿ ಮೇಲೊಂದು ಕಂಸ, ಕೆಳಗೊಂದು ಕಂಸ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಸಿ ಮೇಲೆ ಇಟ್ಕೊಂಡು ಅವು ಆ ಕಂಸಗಳನ್ನು ನಾವು ಕತ್ತರಿಸೋಣ. ಇಲ್ಲಿ ಏನು ಪಾಯಿಂಟು ಸಿಕ್ಕಿದ್ದಾವೆ, ಈ ಪಾಯಿಂಟು ಈ ಪಾಯಿಂಟು ಸೇರಿಸಿ ನಾವು ಗೆರೆ ಇಳಿಯೋಣ. ಇದು ಲಂಬಾರ್ಧಕ. ಯಾವುದಕ್ಕೆ? ಸಿ ಡಿ ಜಾಗೆ ಲಂಬಾರ್ಧಕ ಇದು. ನೋಡಿ, ಈ ಕೇಂದ್ರ ಬಿಂದು ಓ ಮೂಲಕ ಹಾದು ಹೋಗಿದೆ ಇದು. ಆಮೇಲೆ ಇವೆರಡು ಸೇರಿಸಿ ಒಂದು ಗೆರೆ ಎಳೆಯೋಣ. ಇದು ಕೂಡ ಓ ಪಾಯಿಂಟ್ನಲ್ಲಿ ಹಾದು ಹೋಗಿದೆ. ಎರಡೂ ಎರಡೂ ಲಂಬಾರ್ಧಕಗಳು ನೋಡ್ರಿ, ಅವು ಎಲ್ಲಿ ಸಂಧಿಸ್ತವೆ ಅಂತಾನೆ. ಅವು ಎಲ್ಲಿ ಸಂಧಿಸ್ತವೆ? ಎ ಬಿ ವೃತ್ತದ ಎರಡು ಜಾಗಳ ಲಂಬಾರ್ಧಕಗಳು ಎಲ್ಲಿ ಎಲ್ಲಿ ಸಂಧಿಸ್ತವೆ? ಕೇಂದ್ರ ಬಿಂದುವಿನಲ್ಲಿ ಸಂಧಿಸುತ್ತವೆ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಓದೋಣ. ಒಂಬತ್ತನೇ ಪ್ರಶ್ನೆ, ಓ ಶೃಂಗವಿರುವಂತೆ ಯಾವುದಾದರೂ ಒಂದು ಕೋನ ರಚಿಸಿ, ಅವುಗಳ ಬಾಹುಗಳ ಮೇಲೆ ಎ ಮತ್ತು ಬಿ ಬಿಂದುಗಳನ್ನು ಕ್ರಮವಾಗಿ ಓ ಎ ಮತ್ತು ಓ ಬಿ, ಓ ಎ ಇಸ್ ಈಕ್ವಲ್ ಟು ಓ ಬಿ ಆಗಿರುವಂತೆ ಗುರುತಿಸಿ, ಓ ಎ ಮತ್ತು ಓ ಬಿಗಳಿಗೆ ಲಂಬಾರ್ಧಕಗಳನ್ನು ಎಳೆಯಿರಿ, ಇವು ಪಿನಲ್ಲಿ ಸಂಧಿಸಲಿ, ಪಿ ಎ ಮತ್ತು ಪಿ ಬಿ ಆಗಿದೆಯೇ ಪರೀಕ್ಷಿಸಿ ಅಂತ ಹೇಳ್ತಾನೆ. ಈಗ ಒಂದು ಕೋನ ರಚನೆ ಮಾಡೋಣ, ಅದು ಎಷ್ಟನ ಆಗಿರಲಿ ಅಂತ ಹೇಳ್ತಾನೆ. ಒಂದು ಕೋನ ಅಂದರೆ ಈಗ ಇದು ಶೃಂಗ ಅಂದರೆ ಯಾವ ಪಾಯಿಂಟ್ನಲ್ಲಿ ಕೋನ ರಚನೆ ಆಗಿರುತ್ತೋ ಅದನ್ನು ಶೃಂಗ ಅಂತ ಕರೀತಾರೆ. ಈಗ ಕೋನ್ ಮಾಪಕ ತಗೊಂಡು ನಾವು ಸುಮಾರು ಒಂದು 60 ಡಿಗ್ರಿ ಕೋನವನ್ನು ರಚನೆ ಮಾಡೋಣ. ಇದು ಎಕ್ಸ್ ವೈ ಅಂತ ನಾವು ಗುರುತಿಸೋಣ. ನೆಕ್ಸ್ಟು ನಾವು ಒಂದು ಅಳತೆ, ಒಂದೇ ಅಳತೆ ತಗೊಂಡು ಇಲ್ಲಿ ನಾವು ಇಲ್ಲೊಂದು ಈ ಕಡೆ ಒಂದು ಗುರುತಿಸೋಣ. ಇದು ಎ, ಇದು ಬಿ. ಇಲ್ಲಿ ಓ ಎ ಈಸ್ ಈಕ್ವಲ್ ಟು ಓ ಬಿ ಅಂತ ಆಗಿರುತ್ತೆ. ಈಗ ನಾವೇನು ಮಾಡೋಣ, ಓ ಎ ಮತ್ತು ಓ ಬಿಗಳಿಗೆ ಲಂಬಾರ್ಧಕಗಳನ್ನು ಎಳೆಯಿರಿ, ಇವು ಪಿಯಲ್ಲಿ ಸಂಧಿಸಲಿ, ಪಿ ಎ ಮತ್ತು ಪಿ ಬಿ ಆಗಿದೆಯೇ ಪರೀಕ್ಷಿಸಿ ಅಂತ ಹೇಳ್ತಾನೆ. ನಾವೇನು ಮಾಡಬೇಕು, ಈಗ ಮೊದಲೇ ಓ ಬಿಗೆ ಲಂಬಾರ್ಧಕ ಹೇಳೋಣ, ಅರ್ಧಕ್ಕಿಂತ ಜಾಸ್ತಿ ಅಳತೆ ತಗೊಂಡು ಮೇಲೊಂದು ಕಂಸ, ಕೆಳಗೊಂದು ಕಂಸ. ಇದು ಓ ಅನ್ನೋದು ಸಾಮಾನ್ಯ ಶೃಂಗ ಆಗಿರೋದ್ರಿಂದ ಇಲ್ಲಿ ಓ ಎಗೂ ನಾವು ತಗೊಂಡು ಮೇಲೊಂದು ಕಂಸ, ಇಲ್ಲಿ ಪಕ್ಕದಲ್ಲೊಂದು ಕಂಸ, ಎರಡಕ್ಕೂ ಒಂದೇ ಆಗುತ್ತಿದ್ದು. ಈಗ ಬಿ ಬಿ ಪಾಯಿಂಟ್ ಮೇಲೆ ಇಟ್ಕೊಂಡು ಇಲ್ಲೊಂದು ಕಂಸ, ಇಲ್ಲೊಂದು ಕಂಸ ಹೇಳ್ಕೊಳ್ಳೋಣ. ಮತ್ತೆ ಓ ಮೇಲೆ ಇಡ್ತದೀನಿ, ಯಾಕಂದರೆ ಇಲ್ಲಿ ಕಂಸ ಕತ್ತರಿಕೆ ಆಗಿಲ್ಲ, ಈಗ ಕತ್ತರಿಸೋಣ. ಈಗ ನೆಕ್ಸ್ಟ್ ಎ ಪಾಯಿಂಟ್ ಮೇಲೆ ಇಡೋಣ. ಎ ಪಾಯಿಂಟ್ ಮೇಲೆ ಇಟ್ಟು ಮೇಲೊಂದು ಕಂಸ, ಕೆಳಗೊಂದು ಕಂಸವನ್ನು ಎಳೆದ್ಬಿಟ್ರೆ ನೋಡಿ, ಇದು ಇದು ನಾವು ಸೇರಿಸ್ಬೇಕು. ನೆಕ್ಸ್ಟು ಇದು ಇದು ಸೇರಿಸ್ಬೇಕು. ಈಗ ಓ ಬಿಗೆ ಲಂಬಾರ್ಧಕ ಎಕ್ಸ್ ವೈ ಮಾಡೋಣ. ಆಮೇಲೆ ಓ ಎಗೆ ಲಂಬಾರ್ಧಕ ಎಮ್ ಎನ್ ಮಾಡೋಣ. ಇಲ್ಲಿ ಇದು ಸಂಧಿಸುವ ಪಾಯಿಂಟು ಪಿ ಅಂತ ಹೆಸರು ಕೊಡೋಣ. ಪಿ ಎ ಎಷ್ಟಾಯಿತು ನೋಡ್ರಿ, ಪಿ ಎ ಅಳತೆ ಮಾಡೋಣ.
एरडु पॉइंट योल सेंटीमीटर दे पी बी लेका कोना इदू कूड़ा एरडु पॉइंट योल सेंटीमीटर दे हंगागी पी ए इज इक्वल टू पी बी अलते आगिदे अंद्रे एरडु पॉइंट योल सेंटीमीटर अंद्रे पी ए मत्तु पी ए ಮತ್ತು ಪಿ ಬಿ ಗಳ ಅಳತೆ ಸಮ ಇದೆ ಅಂತ ನಾವು ಹೇಳ್ಬೋದು. ಇಲ್ಲಿಗೆ ಮಕ್ಕಳೇ 9 ಪ್ರಶ್ನೆಗಳು ಮುಗಿದು ಅಭ್ಯಾಸ 14.5. ಇದು ಪ್ರಾಯೋಗಿಕ ರೇಖಾಗಣಿತ ಆಗಿರೋದ್ರಿಂದ ನಾವು ಓದಿ ಇಲ್ಲೇ ನಿಮ್ಮ ಮುಂದೆ ಮಾಡಿದ್ದೀನಿ. ಇಲ್ಲಿ ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮಕ್ಕಳೇ, ಮತ್ತು ಹೆಚ್ಚು ಹೆಚ್ಚು ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ. ಗುಡ್ ನೈಟ್ ಮಕ್ಕಳೇ.